हेलो फ्रेंड्स, वेलकम टू रेणुका फैशन्स। इवतु नानु 4950 अळते ब्लौज़न कटिंग हेगे माडोदु अंत तोरिस्कोड्ता इदीनि। हागे कटिंग माड्ता माड्ता केलवोंदष्टु टिप्स गळन्नु कूड हेळ्तीनि, हागागि वीडियोवन्न स्किप माडदे कोनेवरेगु नोडि। हागे नीवु ईगष्टे नन्न चानेल्न नोड्ता इद्रे सब्स्क्राइब माड्कोंडु नोड्कोळ्ळि। हागे केळगे बरुव बेल ऐकान क्लिक् माडि, अदरल्लि आल् अन्नो आप्षन् अन्नु ओत्ति, इदरिंद ई रीति हाको एल्ल वीडियोगळु कूड निमगे बर्ता होगुत्ते। ಈ ಕಟ್ಟಿಂಗನ್ನು ಪ್ಲೇನ್ ಬ್ಲೌಸ್ನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ। ಮೊದಲು ಈ ರೀತಿ ಬಟ್ಟೆನ ಓಪನ್ ಮಾಡ್ಕೊಳ್ಳಿ, ಹಾಗೆ ಬಟ್ಟೆ ಎಷ್ಟಿದೆ ಅನ್ನೋದನ್ನು ಫಸ್ಟ್ ಚೆಕ್ ಮಾಡ್ಕೋಬೇಕಾಗತ್ತೆ। ಬಟ್ಟೆ ನೋಡಿ 130 ಸೆಂಟಿಮೀಟರ್ನಷ್ಟಿದೆ, ಯಾಕಂದರೆ ಇದು ದಪ್ಪ ಅಳತೆ ಆಗಿರೋದ್ರಿಂದ, ಹಾಗೆ ಉದ್ದ ಮತ್ತು ತೋಳಿನ ಉದ್ದ ಎಲ್ಲ ಜಾಸ್ತಿ ಇರೋದ್ರಿಂದ 130 ಸೆಂಟಿಮೀಟರ್ ಕೊಟ್ಟಿದ್ದಾರೆ। ಅದರಲ್ಲಿ ನಾವು ಈ ಅಳತೆನ ಕಟ್ ಮಾಡ್ಕೊಳ್ಳೋಣ। ನೋಡಿ 130 ಸೆಂಟಿಮೀಟರ್ ಕರೆಕ್ಟಾಗಿದೆ। ಈಗ ವಿಡ್ತನ್ನು ಕೂಡ ಚೆಕ್ ಮಾಡ್ಕೊಳ್ಳೋಣ। ವಿಡ್ತಲ್ಲಿ ನಮಗೆ 17.5 ಇಂಚ್ ಇದೆ ಫೋಲ್ಡಿಂಗ್ನಲ್ಲಿ, ಓಪನ್ ಮಾಡಿದ್ರೆ 35 ಇಂಚ್ ಬರುತ್ತೆ, ಫೋಲ್ಡಿಂಗಲ್ಲಿ 17.5 ತೋರಿಸ್ತಾ ಇದೆ। ಹಾಗೆ ಒಂದಕ್ಕೊಂದು ಕರೆಕ್ಟಾಗಿ ಅಂಚನ್ನು ಜೋಡಿಸ್ಕೊಳ್ಳೋಣ। ಫೋಲ್ಡಿಂಗ್ ಇರೋ ಸೈಡು ನಮ್ಮ ಸೈಡ್ ಬಂದಿದೆ, ಬರೋ ಹಾಗೆ ಇಟ್ಕೋಬೇಕು। ಹಾಗೆ ಅಂಚನ್ನು ಕೂಡ ನಮ್ಮ ಎದುರುಗಡೆ ಆಪೋಸಿಟಲ್ಲಿ ಬರೋ ಥರ ಇಟ್ಕೋಬೇಕು। ಈಗ ಬ್ಲೌಸ್ ಅಳತೆ ಇಲ್ಲಿ ನಾನು ತೊಗೊಂಡು ಬರ್ಕೊಂಡಿದ್ದೀನಿ ನೋಡಿ, ಈ ರೀತಿ ಇದೆ। ಫುಲ್ ಲೆಂತ್ ಬಂದು ಪೂರ್ಣ ಉದ್ದ 16.5 ಪ್ಲಸ್ 1 ಇಂಚನ್ನ ಸೇರಿಸ್ಕೊಂಡು 17.5 ಇಟ್ಕೊಳ್ತಾ ಇದ್ದೇನೆ। ಚೆಸ್ಟು 49 ಇಂಚು, ಅದರಲ್ಲಿ 1/4 12 ಕಾಲು ಬರುತ್ತೆ, ಅದಕ್ಕೆ 1.5 ಇಂಚು ಅಥವಾ 2 ಇಂಚಿನಷ್ಟು ನಾವು ಎಕ್ಸ್ಟ್ರಾ ಲೂಸ್ಗೆ ಇಟ್ಕೋಬೋದು। ಈಗ ಹೇಗೆ ಕಟ್ ಮಾಡೋದು, ಮಾರ್ಕ್ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ। ಮೊದಲು ಯಾವಾಗಲೂ ನಾವು ಯಾವುದೇ ಒಂದು ಬ್ಲೌಸ್ ಪೀಸ್ ಆಗಲಿ ಅಥವಾ ಲೈನಿಂಗನ್ನಾಗಲಿ ತೊಗೊಂಡಾಗ ಫಸ್ಟು ನಾವು ಈ ರೀತಿ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಂಡು ಬಟ್ಟೆನ, ಅಂದರೆ ಕಚ್ಚಾ ಬಟ್ಟೆನ ಕಟ್ ಮಾಡ್ಕೋಬೇಕು। ಈಗ ನೆಕ್ಸ್ಟ್ ಇಲ್ಲಿ ಬ್ಲೌಸ್ನ ಪೂರ್ಣ ಉದ್ದವನ್ನು ಮಾರ್ಕ್ ಮಾಡ್ಕೊಳ್ಳೋಣ। ಹಾಗೆ ಕಂಕ್ಳದ್ದು ಕೂಡ ನಾನು ಈಗಲೇ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ। ಈ ರೀತಿ ಮಾಡ್ಕೊಳ್ಳೋದ್ರಿಂದ ಗೆರೆಗಳು ಸ್ಟ್ರೇಟಾಗಿ ಬರುತ್ತೆ, ಹಾಗಾಗಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ। ಈಗ ಪೂರ್ಣ ಉದ್ದ 16.5 ಪ್ಲಸ್ 1 ಇಂಚು 17.5 ಮಾರ್ಕ್ ಮಾಡಿಕೊಂಡು ಶೋಲ್ಡರ್ ಲೈನನ್ನು ಹಾಕ್ಕೊಂಡು ಶೋಲ್ಡರ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ। ಶೋಲ್ಡರ್ 5¾ ಇಂಚಿನಷ್ಟು ಹೀಗೆ ಎರಡು ಬದಿಯಲ್ಲೂ ಇಟ್ಕೊಂಡು ಈ ಕಂಕ್ಳಲ್ಲಿ ನೋಡಿ ಒಂದು ಲೈನನ್ನು ಹಾಕ್ಕೊಂಡ್ಬಿಡಿ ಈ ರೀತಿ। ನೆಕ್ಸ್ಟ್ ಇಲ್ಲಿ ಕಂಕ್ಳ ಶೇಪ್ಗೋಸ್ಕರ 1½ ಇಂಚಿನಷ್ಟು ಮೂಲೆಯಲ್ಲಿ ಈ ಕಡೆ ಈ ಕಡೆ 3 ಇಂಚಿನಷ್ಟು ತೊಗೊಂಡು, ಹಾಗೆ ಇಲ್ಲಿ 49 ಇಂಚು ಚೆಸ್ಟ್ ಇದೆ ಅಲ್ಲ, ಅದರಲ್ಲಿ 1/4 ಪ್ಲಸ್ 2 ಇಂಚಿನಷ್ಟು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ, 12 ಕಾಲು ಪ್ಲಸ್ 2 ಇಂಚು ಎಕ್ಸ್ಟ್ರಾ। ಈಗ ಕಂಕ್ಳಿನ ಹಿಂಭಾಗದ ಶೇಪನ್ನು ಕೊಟ್ಕೊಂಡು ನೆಕ್ಸ್ಟ್ ಇಲ್ಲಿ ಸೊಂಟದ ಸುತ್ತಳತೆಯನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ, 10½ ಪ್ಲಸ್ 1 ಇಂಚು ಡಾಟು, ಹಾಗೆ 2 ಇಂಚು ಹೊಲಿಗೆಗಾಗಿ ಎಕ್ಸ್ಟ್ರಾ, ಈ ರೀತಿ ಮಾರ್ಕ್ ಮಾಡ್ಕೊಂಡು ಒಂದು ಲೈನ್ ಹಾಕ್ಕೊಂಡು ಬಿಡೋಣ। ನೆಕ್ಸ್ಟ್ ಇಲ್ಲಿ ನೆಕ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ। ನೆಕ್ನ ಅಗಲ ಬಂದು 2¼ ಇಂಚಿನಷ್ಟು ಈ ರೀತಿ ಹಾಕ್ಕೊಂಡು ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ, ಈ ರೀತಿ ಲೈನ್ ಹಾಕ್ಕೊಂಡು ನೆಕ್ಸ್ಟು ಬ್ಯಾಕ್ ನೆಕ್ ಡೀಪನ್ನು ಮಾರ್ಕ್ ಮಾಡ್ಕೊಳ್ಳೋಣ। 10 ಇಂಚಿನಷ್ಟು ಬ್ಯಾಕ್ ನೆಕ್ ಡೀಪ್ ಇದೆ, ನಿಮಗೆ ರೌಂಡ್ ಶೇಪ್ ಹಾಗೇ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಬರುತ್ತೆ ಅನ್ನೋದಾದರೆ ಹಾಗೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬ್ಲೌಸನ್ನು ಇಟ್ಬಿಟ್ಟು ಕೂಡ ನೀವು ಮಾರ್ಕ್ ಮಾಡ್ಕೋಬೋದು। ಇಲ್ಲಿ ಕೆಳಗಡೆ ಅಗಲಕ್ಕೋಸ್ಕರ 3 ಇಂಚಿನಷ್ಟು ಹೀಗೆ ಒಂದು ಲೈನ್ ಹಾಕ್ಕೊಂಡು ಈಗ ಹಿಂಭಾಗದ ನೆಕ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ। ಈ ರೀತಿ ಬ್ಯಾಕ್ ನೆಕ್ ಶೇಪನ್ನು ಮಾರ್ಕ್ ಮಾಡ್ಕೊಂಡ ನಂತರ ನಿಮಗೆ ಡೌಟ್ ಏನಾದರೂ ಇದ್ದರೆ ಒಂದ್ಸತಿ ಬ್ಲೌಸನ್ನು, ರೆಡಿ ಬ್ಲೌಸ್ ಇರುತ್ತಲ್ಲ, ಅದನ್ನು ಇಟ್ಕೊಂಡ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ, ಆಗ ಶೇಪು ನೀಟಾಗಿ ಬರುತ್ತೆ। ಇಲ್ಲಿ ನೋಡಿ ಮೇಲೆ ಮತ್ತು ಕೆಳಗೆ ಹೊಲಿಗೆಗೆ ಮಾರ್ಜಿನ್ ಬಿಟ್ಕೊಂಡು ಹೀಗಿಟ್ಕೊಳ್ಳಿ, ಆಗ ನೋಡಿ ನೀಟಾಗಿ ಶೇಪ್ ಬಂದಿದೆ, ಸ್ವಲ್ಪ ಇಲ್ಲಿ ಕೆಳಗಡೆ ಹೋಗಿದೆ, ಅಲ್ಲಿ ನಾವು ಸರಿ ಮಾಡಿಕೊಂಡು ನೆಕ್ ಶೇಪನ್ನು ಸರಿ ಮಾಡ್ಕೊಂಡ್ಬಿಡೋಣ। ನೆಕ್ಸ್ಟ್ ಇಲ್ಲಿ ಕಚ್ಚಾ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ಟ್ರೇಟಾಗಿ ಕಟ್ ಮಾಡಿಕೊಂಡು ಕಚ್ಚಾ ಎಕ್ಸ್ಟ್ರಾನ ತೆಗೆದುಬಿಟ್ಟು ಮಾರ್ಕ್ ಮಾಡ್ಕೊಂಡಿರೋ ಈ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡ್ಬಿಡೋಣ। ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಡಾಟ್ಸ್ ಹಿಡಿತೀವಲ್ಲ ಆ ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಳೋಣ, ಅಗಲ 4 ಇಂಚಿನಷ್ಟು ಹಾಗೆ ಉದ್ದದಲ್ಲಿ 5¼ ಇಂಚಿನಷ್ಟು ಈಗ ತೊಗೊಂಡು 1/2 ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ ನೋಡಿ, ಈ ರೀತಿ ಮಾಡ್ಕೊಳ್ಳಿ। ಹಾಗೆ ಇಲ್ಲಿ ಈ ಎಡ್ಜ್ ಪೀಸ್ ಇದೆ ಅಲ್ಲ, ಅಂಚ್ ಪೀಸು, ಇದನ್ನು ಕರೆಕ್ಟಾಗಿ ಜೋಡಿಸ್ಕೊಳ್ಳಿ, ಯಾಕಂದರೆ ಕಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ಜರುಗಾಡಿರುತ್ತೆ, ಅದನ್ನು ನೀಟಾಗಿ ಈ ರೀತಿ ಮಾಡಿಕೊಂಡು ಈಗ ಹಿಂಭಾಗದ ಪಾರ್ಟ್ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಈ ರೀತಿ ಇಟ್ಕೊಳ್ಳೋಣ। ಇಲ್ಲಿ ಎಡ್ಜಲ್ಲಿ 1½ ಇಂಚಿನಷ್ಟು ನಾನು ಬಿಟ್ಟು ಹಿಂದಕ್ಕೆ ತೊಗೊಂಡಿದ್ದೀನಿ ನೋಡಿ, ಅಬ್ಸರ್ವ್ ಮಾಡಿ,
ಅಲ್ಲಿ ಆ ರೀತಿ ಇಟ್ಕೊಂಡು ಈಗ ನಾವು ಮುಂಭಾಗದ ಶೇಪನ್ನು ಆ್ಯಸ್ ಇಟ್ ಈಸ್ ಬ್ಯಾಕ್ ಹೇಗಿದೆಯೋ ಹಾಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೆಕ್ ಹತ್ರ ಕಾಲು ಇಂಚು ಬಿಟ್ಕೊಂಡಿದ್ದೀವಲ್ಲ, ಇದು ಬಂದು ರಿಂಗ್ಸ್ ಮತ್ತು ಉಕ್ಸ್ಪಟ್ಟಿಗೋಸ್ಕರ ಮಾರ್ಕ್ ಮಾಡ್ಕೊಂಡಿರೋದು. ಹಾಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಫ್ರಂಟಲ್ಲಿ ಡಾಟ್ಸ್ ಹಿಡಿತೀವಲ್ಲ ಟಕ್ಸು, ಅದಕ್ಕೋಸ್ಕರ ಇಲ್ಲಿ ಸೈಡಲ್ಲಿ ಹಾಫ್ ಇಂಚ್ನಷ್ಟು ಮಾತ್ರ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಹಾಗೆ ಈ ಬ್ಯಾಕ್ ಪೀಸನ್ನು ಎತ್ತಿಬಿಟ್ಟು ಈಗ ಫ್ರಂಟ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಈ ರೀತಿ ಕಂಕ್ಲಲ್ಲಿ ಒಂದೊಂದು ಗೆರೆ ಹಾಕ್ಕೊಂಡ್ಬಿಡಿ ಈ ರೀತಿ. ಹಾಗೆ ಬ್ಯಾಕ್ಗಿಂತ ಫ್ರಂಟಲ್ಲಿ ಒಂದು ಅರ್ಧ ಇಂಚ್ನಷ್ಟು ಕಡಿಮೆ ಮುಂಭಾಗದ ಶೇಪನ್ನು ಮಾರ್ಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಕ್ರಾಸ್ ಬೆಲ್ಟ್ಗೋಸ್ಕರ ಒಂದು ಒಂದು ಕಾಲು ಇಂಚ್ನಷ್ಟು ಎಕ್ಸ್ಟ್ರಾ ತೊಗೊಳ್ಳಿ. ಅದು ಕ್ರಾಸ್ ಬೆಲ್ಟ್ ಲೆಂತ್ ನೋಡ್ಕೊಂಡ್ಬಿಟ್ಟು ತೊಗೋಬೇಕಾಗುತ್ತೆ. ಒಂದು ಇಂಚು ತೊಗೋಬಹುದು, ಆದರೆ ದಪ್ಪ ಅಳತೆ ಆಗಿರೋದ್ರಿಂದ ಒಂದು ಕಾಲು ಇಂಚ್ನಷ್ಟು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನಾವು ಡಾಟ್ಸ್ ಹಿಡಿತೀವಲ್ವ ಫ್ರಂಟಲ್ಲಿ, ಅದಕ್ಕೋಸ್ಕರ ಇಲ್ಲಿ ನಾನು ಎರಡು ಇಂಚ್ನಷ್ಟು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಇಲ್ಲಿ ಫಸ್ಟ್ ನಾವು ಬ್ಯಾಕ್ ಪಾರ್ಟ್ ಇಟ್ಟು ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿಗಿಂತ ಮೇಲೆ ಒಂದೂವರೆ ಇಂಚಿಗೆ ಹೀಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಂಡು ಬಿಡೋಣ. ನೆಕ್ಸ್ಟ್ ಇಲ್ಲಿ ನಾವು ರಿಂಗ್ಸ್ ಪಟ್ಟಿ ಮತ್ತು ಉಕ್ಸ್ ಪಟ್ಟಿ ಮಾಡ್ಕೋತೀವಲ್ಲ ಅಲ್ಲಿ ಒಂದು ಕಾಲು ಇಂಚು ಅಥವಾ ಒಂದೂವರೆ ಇಂಚಿನಷ್ಟು ಈಗ ಮಾರ್ಕ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ ಶೇಪನ್ನು ಕೊಟ್ಕೊಳ್ಳೋಣ. ಕ್ರಾಸ್ ಬೆಲ್ಟ್ ಬಂದು ಶೇಪು ನಾಲ್ಕು ಕಾಲು ಅಥವಾ ನಾಲ್ಕೂವರೆ ಅಷ್ಟು ತೊಗೋಬೋದು ಈ ಅಳತೆಗೆ. ಹಾಗೆ ಉದ್ದ ಮೂರು ಕಾಲು ಇಂಚಿನಷ್ಟು ತೊಗೊಳ್ತಾ ಇದ್ದೀನಿ. ಇಲ್ಲಿ ಬಂದು ಒಂದೂವರೆ ಒಂದೂವರೆ ಇಂಚಿನಷ್ಟು ಇಲ್ಲಿ ಎಕ್ಸ್ಟ್ರಾ ತೊಗೊಂಡಿವಲ್ಲ, ಈ ಬಟ್ಟೆ ಇಲ್ಲಿ ಬರುತ್ತೆ, ಆಗ ನಮಗೆ ಜಾಯಿಂಟ್ ಮಾಡಿದಾಗ ಎಲ್ಲೂ ಕೂಡ ಹೆಚ್ಚು ಕಡಿಮೆ ಬರೋದಿಲ್ಲ, ಪರ್ಫೆಕ್ಟಾಗಿ ಬರುತ್ತೆ. ಹಾಗಾಗಿ ಇಲ್ಲಿ ಡಾಟ್ಸ್ಗೋಸ್ಕರ ಒಂದೂವರೆ ಒಂದೂವರೆ ಇಂಚಿನಷ್ಟು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಈಗ ಕ್ರಾಸ್ ಬೆಲ್ಟ್ ಶೇಪನ್ನು ಕೊಡೋಣ. ಈಗ ರೆಡಿ ಬ್ಲೌಸ್ ಅಳತೆ ಇರುತ್ತಲ್ಲ ಅದನ್ನು ಬೇಕಾದರೆ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿದೆ. ಈ ರೀತಿ ಸೆಂಟ್ರಾಗಿ ನಾವು ಮೇನ್ ಡಾಟ್ಸ್ ಇರುತ್ತಲ್ವ ಅಲ್ಲಿ ಕರೆಕ್ಟಾಗಿ ಸ್ವಲ್ಪ ಎಳೆದ್ಬಿಟ್ಟು ಈಗ ಇಟ್ಕೊಳ್ಳಿ, ನೋಡಿ ಕರೆಕ್ಟಾಗಿದೆ. ಹಾಗೆ ಮಾರ್ಜಿನ್ಗೆ ಒಂದು ಕಾಲು ಇಂಚಿನಷ್ಟು ಬಿಟ್ಕೊಂಡು ಈ ರೀತಿ ಕ್ರಾಸ್ ಬೆಲ್ಟ್ ಶೇಪನ್ನು ಕೊಟ್ಕೊಳ್ಳೋಣ. ನೋಡಿ ಇಲ್ಲೂ ಕೂಡ ಡಾಟ್ಸ್ ಬಂದು ಒಂದೂವರೆ ಇಂಚ್ಗೆ ಕರೆಕ್ಟಾಗಿದೆ. ಈ ರೀತಿ ಮಾಡೋದ್ರಿಂದ ನಮಗೆ ಹಿಂಭಾಗ ಮುಂಭಾಗ ಜಾಯಿಂಟ್ ಮಾಡುವಾಗ ಎಲ್ಲೂ ಕೂಡ ಯಾವುದು ಹೆಚ್ಚು ಕಡಿಮೆ ಬರೋದಿಲ್ಲ, ಪರ್ಫೆಕ್ಟಾಗಿ ಬ್ಲೌಸ್ ಫಿಟ್ಟಿಂಗ್ ಬರುತ್ತೆ. ಈ ಡಾಟ್ಸ್ಗಳನ್ನು ಕೂಡ ನೀವು ಬಿಗಿನರ್ಸ್ ಆಗಿರೋದ್ರಿಂದ ಹೀಗೆ ತೋರಿಸ್ತಾ ಇದ್ದೀನಿ, ಇಲ್ಲಾಂದರೆ ಹಾಗೇ ಇಟ್ಕೋಬೋದು. ನೋಡಿ ಒಂದೂವರೆ ಇಂಚು ಈಗ ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡು ಈ ಸೈಡ್ ಡಾಟ್ಸನ್ನು ನೋಡೋಣ, ಎರಡು ಇಂಚಿನಷ್ಟಿದೆ ನೋಡಿ, ಒಂದು ಮುಕ್ಕಾಲು ಅಥವಾ ಎರಡು ಇಂಚಿನಷ್ಟು ಇಟ್ಕೋಬೋದು. ಹೀಗೆ ಪೂರ್ತಿ ಡಾಟ್ಸ್ಗಳನ್ನು ಬ್ಲೌಸ್ನ ನೋಡ್ಕೊಂಡ್ಬಿಟ್ಟು ಮಾರ್ಕ್ ಮಾಡ್ಕೋಬೋದು. ಇಲ್ಲಿ ಸೈಡ್ಗೆ ಎರಡೂವರೆ ಇಂಚಿನಷ್ಟು ಮೇಲಕ್ಕೆ ಕ್ರಾಸ್ ಬೆಲ್ಟಿಂದ ಮೇಲೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಎಲ್ಲ ಡಾಟ್ಸ್ಗಳನ್ನು ಲೈನ್ ಹಾಕ್ಕೊಳೋದ್ರಿಂದ ನಮಗೆ ಬೇಗ ಬೇಗ ಫಾಸ್ಟಾಗಿ ಕೆಲಸ ಮೂವ್ ಆಗುತ್ತೆ. ಹಾಗಾಗಿ ಫಸ್ಟ್ ನಾವು ಈ ರೀತಿ ಆದ ತಕ್ಷಣವೇ ಎಲ್ಲ ಡಾಟ್ಸ್ಗಳನ್ನು ಕೂಡ ಮಾರ್ಕ್ ಮಾಡ್ಕೊಂಡ್ಬಿಡೋಣ. ಈಗ ಕಟಿಂಗ್ ಮಾಡ್ಕೊಂಡ್ಬಿಡೋಣ. ಈ ಡಾಟ್ಸ್ ಹಿಡಿತೀವಲ್ವ ಈ ಡಾಟ್ಸ್ನಷ್ಟು ಇಲ್ಲಿ ಕ್ರಾಸ್ ಬೆಲ್ಟ್ ಎಕ್ಸ್ಟ್ರಾ ಇದೆ ನೋಡಿ, ಅದನ್ನು ಸ್ವಲ್ಪ ಹೀಗೆ ಒಂದು ಎರಡು ಇಂಚಿನಷ್ಟು ಕಟ್ ಮಾಡ್ಕೊಂಡ್ಬಿಟ್ರೆ ನಮಗೆ ಪರ್ಫೆಕ್ಟಾಗಿ ಕ್ರಾಸ್ ಬೆಲ್ಟ್ ಬರುತ್ತೆ. ಈಗ ಮುಂಭಾಗದ ಕಂಕಳ ಶೇಪನ್ನು ಕಟ್ ಮಾಡಿಕೊಂಡು ನೆಕ್ ಶೇಪನ್ನು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಡ್ಬಿಟ್ರೆ ಮುಂಭಾಗ ರೆಡಿ ಆಗುತ್ತೆ. ಮುಂಭಾಗದಲ್ಲಿ ನೆಕ್ ಬಿಡ್ತು ಎಂಟು ಮುಕ್ಕಾಲು ಇಂಚನ್ನ ಹೀಗೆ ಕ್ರಾಸ್ ಆಗಿ ಇಟ್ಕೊಂಡು ಮಾರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ಮುಂಭಾಗದ ನೆಕ್ ಶೇಪನ್ನು ಕೂಡ ಈ ರೀತಿ ಕಟ್ ಮಾಡ್ಕೊಂಡ್ಬಿಡೋಣ. ಇಲ್ಲಿ ಕಾಜಾಪಟ್ಟಿ ಮತ್ತು ರಿಂಗ್ಸ್ ಪಟ್ಟಿ ಸೈಡ್ನಲ್ಲಿ ನೋಡಿ ಈ ರೀತಿ ವಿ ಶೇಪಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, ಇದನ್ನು ಈ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಮುಂಭಾಗದಲ್ಲಿ ಲೂಸ್ ಲೂಸ್ ಬರುತ್ತೆ ನೋಡಿ, ಆ ರೀತಿ ಏನು ಬರೋದಿಲ್ಲ, ಕರೆಕ್ಟಾಗಿ ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಒಂದು ಕಾಲು ಇಂಚಿನಷ್ಟು ಅಥವಾ ಅರ್ಧ ಇಂಚಿನಷ್ಟು ಹೀಗೆ ವಿ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಹಾಗೆ ಈ ರೀತಿ ಕಚ್ ಹಾಕ್ಕೊಂಡ್ಬಿಡಿ, ಆಗ ನಿಮಗೆ ಆವಾಗಲೇ ಹೇಳ್ದಂಗೆ ಕೆಲಸ
ಫುಲ್ ಸ್ಪೀಡಾಗಿ ಫಾಸ್ಟಾಗಿ ಬರುತ್ತೆ ಈಗ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಹಾಗೂ ಕ್ರಾಸ್ ಬೆಲ್ಟ್ ಕಟ್ಟಿಂಗ್ ಆಗಿದೆ ನೆಕ್ಸ್ಟು ಸ್ಲೀವ್ಸ್ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ ಸ್ಲೀವ್ಸ್ಗಾಗಿ ಈ ರೀತಿ ಫೋಲ್ಡಿಂಗ್ ಹಾಕ್ಕೊಳ್ತಾ ಇದ್ದೀನಿ ಅಂಚನ್ನು ಈ ರೀತಿ ಮಡಚ್ಕೊಂಡು ಹೀಗೆ ಫೋಲ್ಡಿಂಗ್ ಹಾಕ್ಕೊಂಡು ಕೆಳಗಡೆ ನಾವು ಪ್ಲೈನ್ ಬ್ಲೌಸ್ಗೆ ಫೋಲ್ಡಿಂಗ್ ಮಾಡ್ಕೊತೀವಿ ನೋಡಿ ಮಡಚ್ಕೊಂಡು ಎಮ್ಮಿಂಗ್ ಮಾಡ್ಕೊತೀವಲ್ಲ ಅದಕ್ಕೋಸ್ಕರ 1.5 ಇಂಚಿನಷ್ಟು ಹೀಗೆ ಬಿಟ್ಕೊಂಡು ಒಂದು ಲೈನ್ ಹಾಕ್ಕೊಂಡ್ಬಿಡೋಣ ಸ್ಲೀವ್ ರೆಡಿ ಲೆಂತ್ ಬಂದು 9.5 ಇಂಚ್ ಇದೆ ಅರ್ಧ ಇಂಚು ಮೇಲೆ ಜಾಯಿಂಟ್ ಮಾಡ್ತೀವಲ್ಲ ಶೋಲ್ಡರ್ ಜಾಯಿಂಟು ಅದಕ್ಕೋಸ್ಕರ 10 ಇಂಚಿನಷ್ಟು ಉದ್ದ ಇಟ್ಕೊಂಡು ಹೀಗೆ ಸ್ಲೀವ್ ಡೌನ್ಗೆ 4.5 ಇಂಚಿನಷ್ಟು ಇಳಿಸ್ಕೊಳ್ತಾ ಇದ್ದೀನಿ ಹಾಗೆ ಹೀಗೆ ಕ್ರಾಸಾಗಿ 11 ಇಂಚ್ಗೆ ಒಂದು ಸ್ಟ್ರೇಟಾಗಿ ಲೈನ್ ಹಾಕ್ಕೊಳ್ಳೋಣ ಬೇಕಾದರೆ ಇಲ್ಲಿ ನೀವು ಬ್ಯಾಕನ್ನು ಚೆಕ್ ಮಾಡ್ಕೋಬೋದು ನೋಡಿ ಕರೆಕ್ಟಾಗಿ 11 ಇಂಚ್ ಇದೆ ಈಗ 11 ಇಂಚ್ಗೆ ಒಂದು ಸ್ಟ್ರೇಟಾಗಿ ಲೈನ್ ಹಾಕ್ಕೊಂಡು ಹಿಂಭಾಗದ್ದು ಮತ್ತು ಮುಂಭಾಗದ ಶೇಪನ್ನು ಕೊಟ್ಕೊಂಡ್ಬಿಡೋಣ ಹಾಗೆ ಸ್ಲೀವ್ ರೌಂಡು ಕೆಳಗಡೆ ರೌಂಡ್ ಬರುತ್ತಲ್ಲ ಅದು 7.5 ಇಂಚಿನಷ್ಟಿದೆ ಹಾಗೆ ಎಕ್ಸ್ಟ್ರಾ 2 ಇಂಚು ಹೊಲಿಗೆಗಾಗಿ ಬಿಟ್ಕೊಂಡು ಈ ರೀತಿ ಲೈನ್ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಸ್ಕೇಲ್ ಇದ್ದರೆ ನೀವು ಹೀಗೆ ಶೇಪ್ ಹಾಕ್ಕೊಳ್ಳಿ ಆಗ ನಿಮಗೆ ತೋಳಲ್ಲಿ ಲೂಸ್ ಲೂಸ್ ಬರೋದಿಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ಫಿಟ್ಟಿಂಗಾಗಿ ರೀತಿ ಹಿಂಭಾಗದ್ದು ಮುಂಭಾಗದ್ದು ಶೇಪ್ ಕೊಟ್ಕೊಂಡು ಕಟ್ಟಿಂಗ್ ಮಾಡ್ಕೊಂಡ್ಬಿಡೋಣ ಇಲ್ಲಿ ಕಂಕ್ಲಲ್ಲಿ ನಾವು ಒಂದು 2 ಇಂಚಿನಷ್ಟು ಬಟ್ಟೆನ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಅದನ್ನು ನಾನು ಸ್ಟಿಚಿಂಗಲ್ಲಿ ನಿಮಗೆ ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಕರೆಕ್ಟಾಗಿ ಶೇಪ್ ಬರಬೇಕು ಆಗ ರಿಂಕಲ್ಸ್ಗಳು ಅನ್ನೋದೇ ಬರೋದಿಲ್ಲ ಪರ್ಫೆಕ್ಟಾಗಿ ಬ್ಲೌಸ್ ಫಿಟ್ಟಿಂಗ್ ಬರುತ್ತೆ ನೆಕ್ಸ್ಟ್ ಇಲ್ಲಿ ಹುಕ್ಸ್ ಮತ್ತು ರಿಂಗ್ಸ್ ಪಟ್ಟಿಗೋಸ್ಕರ ಕಟ್ ಮಾಡ್ಕೊಳ್ತಾ ಇದ್ದೀನಿ ರಿಂಗ್ಸ್ ಪಟ್ಟಿಗಾಗಿ 2.5-3 ಇಂಚಿನಷ್ಟು ಹಾಗೆ ಹುಕ್ಸ್ ಪಟ್ಟಿಗಾಗಿ 1.5 ಇಂಚಿನಷ್ಟು ಈಗ ಕಟ್ ಮಾಡಿಕೊಂಡು ನೋಡಿದ್ರಲ್ಲ ಫ್ರೆಂಡ್ಸ್ 49-50 ಇಂಚ್ನ ಬ್ಲೌಸ್ ಕಟ್ಟಿಂಗ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಇದರ ಸ್ಟಿಚಿಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ಹಾಗೆ ಕಟ್ಟಿಂಗಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೆ ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಹೆಚ್ಚೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತೊಮ್ಮೆ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು